ಇನ್ನೊಂದು ಕನ್ನಡತಿ ಪಾತ್ರಕ್ಕೆ ಅಮ್ಮಮ್ಮ ಪಾತ್ರಕ್ಕೆ ನೀವೇ ಫೈನಲ್ ಅಂತ ನಿಮಗೆ ಹೇಳಿದಾಗ ಸೊ ಯಾವ ತರ ಪಾತ್ರ ಇರುತ್ತೆ ಅಂತ ಅವ್ರು ನಿಮಗೆ ಹೇಳಿದ್ರು ಮತ್ತೆ ನಿಮ್ಮ ಪಾತ್ರದ ತಯಾರಿ ಹೇಗಿತ್ತು ಅದು ಅಫ್ಕೋರ್ಸ್ ನಮ್ಮ ಕತೆ ಹೇಳಿದ್ರು ಡೇಟ್ಸ್ ಎಲ್ಲ ತೊಗೊಂಡಾಗಿತ್ತು ಆಮೇಲೆ ಫಸ್ಟ್ ಡೇ ಅಂತ ನಾನು ಶೂಟ್ಗೆ ಹೋದಾಗ ಆ್ಯಕ್ಚುಲಿ ಅವರು ನನಗೆ ಮೊದಲು ಹೇಳಿದಾಗ ಅಜ್ಜಿಯ ಪಾತ್ರ ಅಂತಲೇ ಹೇಳಿದರು ಅದು ಹೀರೋಗೆ ಅಜ್ಜಿಯ ಪಾತ್ರ ಅಂತಲೇ ಹೇಳಿದರು ನಾನು ಹೌದಾ ಅಜ್ಜಿಯ ಪಾತ್ರ ಅಂದರೆ ಹೇಗಿರುತ್ತೆ ಗೆಟಪ್ಪು ಅಂತೆಲ್ಲ ಕೇಳಿದೆ ಏನಿಲ್ಲ ನಾವು ನಾರ್ಮಲ್ ಇದನ್ನೇ ಮಾಡಿರ್ತೀವಿ ಹಾಗೆ ಹೇಗೆ ಅಂತೇನೋ ಹೇಳಿದರು ಬಟ್ ನಂಗೆ ಶೂಟಿಂಗ್ ಅವತ್ತು ಹೋದಾಗಲೇ ಗೊತ್ತು ತಾಯಿಯ ಪಾತ್ರನೇ ಅದು ಬಟ್ ಅವನು ತಾಯಿಯನ್ನೇ ಅಮ್ಮಮ್ಮ ಅಂತ ಕರಿತಿರ್ತಾನೆ ಅಂತ ಹೇಳಿದ್ರು ಆಮೇಲೆ ನಮಗಿರುತ್ತೆ ನಾವು ಯೂಶ್ವಲಿ ಸೀರಿಯಲ್ಗಳಲ್ಲಿ ಹೆಂಗಂದರೆ ತುಂಬ ಶ್ರೀಮಂತರ ಸಂಸಾರ ಕುಟುಂಬ ಅಂದಾಗ ತುಂಬ ಹೇರ್ಕೊಳ್ಳೋದು ಯೂಶ್ವಲಿ ವಾಡಿಕೆ ರಿಚ್ನೆಸ್ ತೋರಿಸ್ಬೇಕಲ್ಲ ಸೊ ವಿಶುವಲ್ ಇದಕ್ಕೆ ಸೊ ಆ ಥರದ್ದೆಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮ ನಿರ್ದೇಶಕರು ಐ ಥಿಂಕ್ ಅವರು ಒಂದು ಮೊದಲೇ ಎಲ್ಲ ಚಾನಲರ ಜೊತೆಯೋ ಇರ್ಬೋದು ಒಂದು ಟೀಮ್ ಇರುತ್ತಲ್ಲ ಅವರು ಡಿಸೈಡ್ ಮಾಡ್ಕೊಂಡಿದ್ರು ಈ ಪಾತ್ರ ಹೀಗೆ ಬೇಕು ಅಂತ ಸೊ ಅವತ್ತು ತುಂಬ ಕಾಸ್ಟ್ಯೂಮ್ಗಳ ಬಗ್ಗೆ ಹೇಗಿರಬೇಕು ಕಾಸ್ಟ್ಯೂಮು ಜ್ಯುವೆಲ್ರಿ ಎಷ್ಟು ಕಡಿಮೆ ಇರಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹೇಗೆ ಇದು ವರ್ಕೌಟ್ ಆಗುತ್ತೆ ಅಂತ ಹೋಗ್ತಾ ಹೋಗ್ತಾ ನನಗೆ ನನ್ನ ಅಕ್ಕಪಕ್ಕದ ಮನೆಯವರೇ ನನಗೆ ಬಂದು ಸೀರಿಯಲ್ ಶುರು ಆದಾಗ ಹೇಳೋರು ಏನೂ ಹಾಕ್ಕೊಂಡಿರೋಲ್ಲ ಅದು ಹೆಂಗೆ ರಿಚ್ನೆಸ್ ಕಾಣ್ತದ ಹೆಂಗೆ ಇದು ಅಂತ ಕೇಳಿದರು ಹೌದಾ ಹೌದಾ ಅಂತ ಅಂದಿದ್ದೆ ನಾನು ಬಟ್ ಹೋಗ್ತಾ ಹೋಗ್ತಾ ಆ ಪಾತ್ರ ಜನ್ರಿಗೆ ಇಷ್ಟ ಆಗೋಕ್ಕೆ ಶುರು ಆಯಿತು ಯಾಕಂದರೆ ಅವಳು ಏನು ಮಾತಾಡ್ತಾಳೆ ಈಗ ರತ್ನಮಾಲಾ ಅನ್ನೋಳು ಆ ಮಾತಿನಲ್ಲೇ ಆಡಂಬರ ಇಲ್ಲ ಅವಳು ಮಾತಿನಲ್ಲಿ ಸೀದಾ ಸಾದ ಜೀವನೂ ಸೀದಾ ಸಾದ ಅವಳಿಗೆ ನೆಲಕ್ಕೆ ಮಲ್ಕೊಳ್ಳೋಕ್ಕೂ ರೆಡಿ ಹಾಸಿಗೆ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ ಅವಳಿಗೆ ಯಾವುದೇ ಒಂದು ಕಾರಲ್ಲಿ ಹೋಗೋಕ್ಕೂ ರೆಡಿ ನಡ್ಕೊಂಡು ಹೋಗೋಕ್ಕೂ ರೆಡಿ ಆ ಥರದ್ದು ಎಷ್ಟೇ ಸಾಧನೆ ಮಾಡಿದ್ರು ನಮ್ಮ ನಮ್ಮ ಸ್ಟ್ಯಾಟಸ್ ಇಷ್ಟೇ ಅಂತ ಯಾವತ್ತವಳು ಹೇಳ್ಕೊಂಡವಳು ಅಲ್ಲ ಸೊ ಆ ಥರದ್ದು ಒಂದು ಪಾತ್ರ ಅಂದಾಗ ಅವಳು ತುಂಬ ಹೇರ್ಕೊಳ್ಳುವವಳಲ್ಲ ಅವಳೊಂದು ಪಾತ್ರ ನನಗೆ ಫಸ್ಟನ್ ಸೆಕೆಂಡ್ ಡೇ ತುಂಬ ನಾನು ಗೆಟಪ್ ಹೇಗಿರಬೇಕು ಅನ್ನೋದ್ರ ಮೇಲೆ ತುಂಬ ಅವರು ಕಾನ್ಸಂಟ್ರೇಟ್ ಮಾಡಿ ಇದು ಹೀಗೇ ಬೇಕು ಅಂತ ಒತ್ತಾಯ ಮಾಡಿದ್ರು ಐ ಥಿಂಕ್ ಭಾಳ ಕ್ಲಿಕ್ಕಾಗಿದ್ದು ನನ್ನ ಗೆಟಪ್ಪು ನನಗೆ ಯಾವ ಥರದ ಸೀರೆಗಳಿರಬೇಕು ಯಾವ ಥರದ ನನ್ನ ಕಾಸ್ಟ್ಯೂಮು ಯಾವ ಥರದ ಹೇರ್ ಸ್ಟೈಲು ನಾನು ಯೂಶಲಿ ಎಲ್ಲೂ ಅದನ್ನು ಒಂದೆರಡು ಕಡೆ ಬಿಟ್ಟರೆ ಎಲ್ಲೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಸೊ ನಮ್ಮ ನಿರ್ದೇಶಕರು ಹಾಗೆ ಹೀಗೆ ಇರಬೇಕು ಏನೇ ಇರಲಿ ಹೀಗೆ ಬೇಕು ನೀವು ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಐ ಥಿಂಕ್ ಇಟ್ ಇಸ್ ರಿಯಲಿ ವರ್ಕಿಂಗ್